ಮೆಟ್ರೋ ಪಿಲ್ಲರ್ ಗೆ ತಾಯಿ ಮಗು ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತಕ್ಕೆ ಕಾರಣರಾದ ಇಂಜಿನಿಯರ್ ಗಳ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸೂಚನೆಯ ನಾಯಕ ಬಸರಾಜ್ ಬೊಮ್ಮಾಯಿ ಅವರು ನೀಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಮಗು ಸಾವಿಗೀಡಾಗಿದ್ರು ಇಂಜಿನಿಯರ್ ಗಳ ಸಸ್ಪೆಂಡ್ ಗೆ ಸಿಎಂ ಬಸರಾಜ್ ಬೊಮ್ಮಾಯಿ ಅವರು ಸೂಚನೆಯನ್ನು ನೀಡಿದ್ದಾರೆ ಮುಖ್ಯ ಇಂಜಿನಿಯರ್ ಮೇಲೂ ಕ್ರಮಕ್ಕೆ ಸೂಚನೆಯನ್ನು ಸಿಎಂ ಬಸರಾಜ್ ಬೊಮ್ಮಾಯಿ ಅವರು ನೀಡಿದ್ದಾರೆ ಟೆಂಡರ್ ಪಡೆದ ಕಂಪನಿ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ನಾಗಾರ್ಜುನ ಕಂಪನಿ ವಿರುದ್ಧವೂ ಕೂಡ ಕ್ರಮಕ್ಕೆ ಆದೇಶವನ್ನು ಸಿಎಂ ನೀಡಿದ್ದಾರೆ ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಒಂದು ಸೂಚನೆಯನ್ನು ನೀಡಿದ್ದಾರೆ ಅಲ್ಲಿ ಕೆಲಸ ಮಾಡುತ್ತಿದ್ದಂತ ಇಂಜಿನಿಯರ್ ಗಳು ಜೊತೆಗೆ ಈ ಟೆಂಡರ್ ಅನ್ನು ಪಡೆದಂತ ನಾಗಾರ್ಜುನ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸಸ್ಪೆಂಡ್ ಮಾಡಬೇಕು ಇಂಜಿನಿಯರ್ ಗಳನ್ನು ಅಂತ ಈಗ ಸಿಎಂ ಬಸರಾಜ್ ಬೊಮ್ಮಾಯಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮೆಟ್ರೋ ಪಿಲ್ಲರ್ ಗೆ ತಾಯಿ ಮಗು ಸಾವು ಪ್ರಕರಣ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ದುರಂತಕ್ಕೆ ಕಾರಣರಾದ ಎಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ತೀವಿ ಹಿರಿಯ ಅಧಿಕಾರಿಗಳು ಯಾರೇ ಇದ್ರೂ ಕೂಡ ಸಸ್ಪೆಂಡ್ ಮಾಡಿ ಅನ್ನೋ ಸೂಚನೆಯನ್ನು ಈಗ ಸಿಎಂ ನೀಡಿದ್ದಾರೆ ಕಾಂಟ್ರಾಕ್ಟರ್ ಆಗಿರ್ಬೋದು ಕಂಪನಿ ಆಗಿರ್ಬೋದು ಎಲ್ಲರ ವಿರುದ್ಧವೂ ಕೂಡ ಕೇಸ್ ದಾಖಲು ಮಾಡಿ ಬಿಎಂಆರ್ಸಿಯಲ್ಲಿಂದ 20 ಲಕ್ಷ ಪರಿಹಾರವನ್ನು ನೀಡಿದ್ದಾರೆ ನಾನು ಕೂಡ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತೀನಿ ಮುಂದೆ ಈ ರೀತಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮೆಟ್ರೋ ಪಿಲ್ಲರ್ಗೆ ತಾಯಿ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಪ್ರಕರಣಕ್ಕೆ ಯಾರ್ಯಾರ ಹೊಣೆನೋ ಯಾರ್ಯಾರ ಕಾರಣನೋ ಅವರೆಲ್ಲರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅವರೆಲ್ಲರ ಮೇಲೂ ಕೂಡ ಕೇಸ್ ದಾಖಲಾಗುತ್ತೆ ಅನ್ನೋ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಸಭೆಯಲ್ಲಿ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೋಬೇಕು ಒಂದು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಯಾವುದೋ ಸಣ್ಣ ಪುಟ್ಟವರಲ್ಲ ಹಿರಿಯ ಅಧಿಕಾರಿಗಳು ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು ಮತ್ತು ಯಾರಾದರೂ ನೇರವಾಗಿ ಬಾಗಿದ್ದರೆ ಅವ್ರು ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೇನೆ ಮತ್ತು ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಕಾಂಟ್ರಾಕ್ಟರ್ ಯಾವ ಕಂಪನಿ ಇದೆ ಅವರ ಪ್ರಮುಖರು ಯಾರಿದ್ದಾರೆ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು ಯಾವುದೋ ಸಣ್ಣ ಪುಟ್ಟರ ಮೇಲೆ ಮಾಡೋಂಗಿಲ್ಲ ಮಾಡಿ ಯು ಶುಡ್ ಬುಕ್ ಆ್ಯಂಡ್ ಒಂದು ತನಿಖೆಯನ್ನು ಹೈಯರ್ ಲೆವೆಲ್ ತನಿಖೆ ಯಾವ ರೀತಿ ಮಾಡಬೇಕು ಅಂತ ನಾಳೆ ತೀರ್ಮಾನವನ್ನು ಮಾಡ್ತೀವಿ ಪರಿಹಾರ ಈಗಾಗಲೇ ಅವರು 20 ಲಕ್ಷ ಘೋಷಣೆ ಮಾಡಿದ್ದಾರೆ ನಾನು ಕೂಡ ಒಂದು 10 ಲಕ್ಷ ಘೋಷಣೆ ಮಾಡಿದ್ದೇನೆ ಪ್ರಶ್ನೆ ಇಲ್ಲಿರುವಂಥದ್ದು ಯಾಕೆ ಹಿಂಗಾಯಿತು ಇಷ್ಟು ಅನ್ಸೇಫಾಗಿ ಹೆಂಗೆ ಕೆಲಸ ಮಾಡಿದ್ರು ಇದಕ್ಕೆ ಯಾರು ಕಾರಣೀಭೂತರು ಅದನ್ನು ಪತ್ತೆ ಹಚ್ಚಿ ಮತ್ತು ಮುಂದೆ ಹಿಂಗಾಗದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ತನಿಖೆ ಆಗಬೇಕು ಇನ್ನೊಂದು ಟೆಕ್ನಿಕಲಿ ಏನು ಮಿಸ್ಟೇಕ್ ಇದೆ ಅದು ಮುಂದಾಗದಂತೆ ನೋಡ್ಕೊಳ್ಳೋದಕ್ಕೆ ಎರಡಕ್ಕೂ ಕ್ರಮ ತೆಗೆದುಕೊಳ್ಳೋಕೆ ಹೇಳಿದ್ದೀನಿ ಸಭೆಯಲ್ಲಿ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೋಬೇಕು ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ